हलो एव्रीवन वेलकम बैक टू नीटल एंड क्राफ्ट फ्रेंड्स इवती ना वीडियो तुम्बने इंटरेस्टिंग आगे बिकॉज रीति वैरायटी बीड्स नानु यूज डिजाइन ट्राई मादिनी तुम्बने डिफरेंट आगि बरुत्ते फ्रेंड्स डिजाइन अंतु हागागि वीडियो ना कोनेवरेगू वाच माडि मोदलिगे ई तर रिंग बीड्स बेकागुत्ते इदर जोतेगे वीट बीड्स कूड बेकागुत्ते ಹಾಗೆ ಸ್ಮಾಲ್ ಗೋಲ್ಡ್ ಬೀಡ್ಸ್ ಕೂಡ ನಾನು ತೊಗೊಂಡಿದ್ದೀನಿ ಇದರ ಸೈಜು 2mm ಆರ್ 3mm ಯಾವ್ದು ಬೇಕಾದರೂ ನೀವು ತೊಗೊಂಡ್ಬೋದು ಹಾಗೆ ಈ ಗೋಲ್ಡ್ ಬೀಡ್ಸ್ ಇಲ್ಲದೇ ಇದ್ದರೂ ಕೂಡ ನಾವು ಡಿಸೈನ್ನ ವರ್ಕ್ ಮಾಡ್ಬೋದು ಜಸ್ಟ್ ರಿಂಗ್ ಬೀಡ್ಸು ಮತ್ತು ವೀಟ್ ಬೀಡ್ ಇದ್ದರೂ ಕೂಡ ನಾವು ಈ ಡಿಸೈನ್ನ ವರ್ಕ್ ಮಾಡ್ಬೋದು ರಿಂಗ್ ಸೈಜು ಮತ್ತು ವೀಟ್ ಬೀಡಿನ ಸೈಜು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಸೈಜನ್ನು ಚೂಸ್ ಮಾಡ್ಕೊಬೋದು ಸೊ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆ್ಯಸ್ ಯೂಶ್ವಲ್ ಆಗಿ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಡು ಬಟ್ಟೆ ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು ಮೊದಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು ಸೊ ಲಾಕ್ ಆದಮೇಲೆ ನಾನು ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ತೀನಿ ಸೊ ಈ ರೀತಿ ಎರಡು ಲಾಕನ್ನು ಸ್ಟಾರ್ಟಿಂಗಲ್ಲಿ ಮಾಡಬೇಕು ಇವಾಗ ನಾನೇನು ತೋರಿಸ್ದೆ ಅಲ್ವಾ ವೀಟ್ ಬೀಡು ಇದನ್ನು ಆ್ಯಡ್ ಮಾಡ್ಕೊಬೇಕು ಸೊ ವೀಟ್ ಬೀಡನ್ನು ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿ ಈ ಬೀಡನ್ನು ಲಾಕ್ ಮಾಡಬೇಕು ಸೊ ಲಾಕ್ ಆದಮೇಲೆ ತ್ರಿಬಲ್ ಕ್ರೋಷೇನ ವರ್ಕ್ ಮಾಡೋಣ ಸೊ ನೀಡಲ್ ಮೇಲೆ ಎರಡು ಸಲ ಹೀಗೆ ದಾರನ ಸುತ್ತಿ ತ್ರಿಬಲ್ ಕ್ರೋಷೆ ಮಾಡಬೇಕು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಳ್ಳಿ ಅಂದರೆ ನಾವೇನು ತ್ರಿಬಲ್ ಕ್ರೋಷೆ ವರ್ಕ್ ಮಾಡಿದ್ಮೇಲೆ ಅದು ವಿ ಶೇಪ್ಗೆ ಬರಬೇಕು ಆ ರೀತಿ ಡಿಸ್ಟೆನ್ಸ್ನ ನೀವು ನೋಡಿಕೊಂಡು ಒಂದು ತ್ರಿಬಲ್ ಕ್ರೋಷೇನ ವರ್ಕ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ವಿ ಶೇಪಲ್ಲಿ ಫಾರ್ಮ್ ಆಗಬೇಕು ನೆಕ್ಸ್ಟ್ ಈ ತ್ರಿಬಲ್ ಕ್ರೋಷೆಟ್ಗೆ ಸಿಂಗಲ್ ಕ್ರೋಷೆಟ್ಸ್ನ ಮಾಡ್ಕೊತಾ ಬರಬೇಕು ನೀವು ನೋಡಿಕೊಂಡು ನಂಬರ್ ಆಫ್ ಸಿಂಗಲ್ ಕ್ರೋಷೆಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಆ ತ್ರಿಬಲ್ ಕ್ರೋಷೆಟು ಕವರ್ ಆಗಬೇಕು ಆ ರೀತಿ ಸಿಂಗಲ್ ಕ್ರೋಷೆಟ್ಸ್ನ ಹಾಕ್ಕೊತಾ ಬರಬೇಕು ನೀವು ಎಷ್ಟು ಲೆಂತಲ್ಲಿ ತ್ರಿಬಲ್ ಕ್ರೋಷೆಟ್ಸ್ ಹಾಕಿರ್ತೀರ ಅದರ ಮೇಲೆ ನಂಬರ್ ಆಫ್ ಸಿಂಗಲ್ ಕ್ರೋಷೆಟ್ಸು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆಗುತ್ತೆ ನಾನಿಲ್ಲಿ ಟೋಟಲ್ ಆಗಿ 6 ಸಿಂಗಲ್ ಕ್ರೋಷೆಟ್ಸ್ನ ವರ್ಕ್ ಮಾಡಿದ್ದೀನಿ ಮತ್ತು ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ ಇಲ್ಲಿ ಟೋಟಲ್ ಆಗಿ 5 ಚೈನ್ಸ್ ವರ್ಕ್ ಮಾಡ್ತೀನಿ ಅಂದರೆ 5 ಚೈನನ್ನು ಹಾಕ್ತಾ ಇದ್ದೀನಿ 5 ಚೈನ್ ಹಾಕಿ ಡಿಸೈನ್ನ ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಷೆಟ್ ಏನಿದೆ ಅಲ್ವಾ ನೋಡಿ ಕಾಣಿಸ್ತಾ ಇದೆ ಈ ಫಸ್ಟ್ ಸಿಂಗಲ್ ಕ್ರೋಷೆಟ್ಗೆ ಈ 5 ಚೈನನ್ನು ಲಾಕ್ ಮಾಡ್ಕೊಬೇಕು ಸೊ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಆದಮೇಲೆ ಇಲ್ಲೂ ಕೂಡ ಸಿಂಗಲ್ ಕ್ರೋಷೆಟ್ಸ್ನ ಹಾಕ್ಕೊತಾ ಬರಬೇಕು ಈ 5 ಚೈನ್ಗೂ ನಾವು ಸಿಂಗಲ್ ಕ್ರೋಷೆಟ್ಸಿಂದ ಕವರ್ ಮಾಡ್ಕೊಳ್ಳೋಣ ಫಸ್ಟ್ ತ್ರಿಬಲ್ ಕ್ರೋಷೆಟ್ಗೆ ಎಷ್ಟು ಸಿಂಗಲ್ ಕ್ರೋಷೆಟ್ಸ್ ಹಾಕಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಷೆಟ್ಸು ಈ 5 ಚೈನ್ಗೂ ಕೂಡ ನಾವು ವರ್ಕ್ ಮಾಡಬೇಕು ಸೊ ಡಿಸೈನು ಈವನ್ ಆಗಿ ಒಂದೇ ಲೆಂತಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೂ ಕೂಡ 6 ಸಿಂಗಲ್ ಕ್ರೋಷೆಟ್ಸ್ನ ವರ್ಕ್ ಮಾಡಿದ್ದೀನಿ ಇಲ್ಲಿಂದ ಮತ್ತೆ ನಾವು ಚೈನ್ಸ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ 5 ಚೈನನ್ನು ವರ್ಕ್ ಮಾಡ್ತೀನಿ ಅಂದರೆ 5 ಚೈನ್ಸ್ ಹಾಕಿ ಎಗೈನ್ ನಾವು ಡಿಸೈನ್ನ ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿಕೊಂಡು ಮತ್ತೆ ಫಸ್ಟ್ ಸಿಂಗಲ್ ಕ್ರೋಷೆಟ್ಗೆ ಈ 5 ಚೈನನ್ನು ಲಾಕ್ ಮಾಡ್ಕೊಬೇಕು ಸೊ ಪ್ರೀವಿಯಸ್ ಸ್ಟೆಪ್ ಥರನೇ ಈ ಸ್ಟೆಪ್ ಕೂಡ ಲಾಕ್ ಆದಮೇಲೆ ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ ಸೊ ಟರ್ನ್ ಆದಮೇಲೆ ಇವಾಗ ರಿಂಗ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನೇನು ತೋರಿಸಿದೆ ಅಲ್ವಾ ಫಸ್ಟಲ್ಲಿ ರಿಂಗ್ ಬೀಡು ಆ ರಿಂಗ್ ಬೀಡನ್ನು ತೊಗೊತಾ ಇದ್ದೀನಿ ಸೊ ಈ ರಿಂಗ್ ಬೀಡ್ಗೆ ಹೋಲ್ ಇದ್ದರೂ ತೊಂದರೆ ಇಲ್ಲ ಬಟ್ ನಾನು ತೊಗೊಂಡಿರೋ ರಿಂಗ್ ಬೀಡಲ್ಲಿ ಹೋಲ್ ಇಲ್ಲ ಸೊ ರಿಂಗ್ ಬೀಡ್ಗೆ ಒಂದು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ ಆ ಬೀಡ್ ಬಂದು ಅಲ್ಲಿ ಫಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಬೀಡು ಫಿಕ್ಸ್ ಮಾಡ್ಕೊಬೇಕು ಫಿಕ್ಸ್ ಆದಮೇಲೆ ಫಸ್ಟ್ ಮೊದಲಿಗೆ ಒಂದು ಡಬಲ್ ಕ್ರೋಷೆನ ವರ್ಕ್ ಮಾಡ್ತೀನಿ ಸೊ ಈ ರೀತಿ ಒಂದು ಡಬಲ್ ಕ್ರೋಷೆಟ್ ಹಾಕಿದ ನಂತರ ಈಗ ತ್ರಿಬಲ್ ಕ್ರೋಷೆಟ್ನ ಮಾಡ್ತಾ ಇದ್ದೀನಿ ಸೊ ಅದೇ ರಿಂಗ್ಗೆ ನಾನು ಇದನ್ನು ವರ್ಕ್ ಮಾಡ್ತಾ ಇರೋದು ಫಸ್ಟು ಒಂದು ಡಬಲ್ ಕ್ರೋಷೆಟ್ ನೆಕ್ಸ್ಟ್ ತ್ರಿಬಲ್ ಕ್ರೋಷೆಟ್ ಇವಾಗ ಡಬಲ್ ಟ್ರಿಪಲ್ ಕ್ರೋಷೆಟ್ ಸೊ ಇದನ್ನು ನಾವು ಯಾವ ರೀತಿ ಮಾಡೋದು ಅಂದರೆ ನೀಡಲ್ ಮೇಲೆ 3 ಸಲ ದಾರ ತೊಗೊಂಡು ವರ್ಕ್ ಮಾಡೋದು ಸೊ ಫಸ್ಟ್ 2 ಲೂಪಿಂದ ಒಂದು ನೆಕ್ಸ್ಟ್ 2 ಲೂಪಿಂದ ಒಂದು ನೆಕ್ಸ್ಟ್ 2 ಲೂಪಿಂದ ಒಂದು ಲಾಸ್ಟ್ 2 ಲೂಪಿಂದ ಒಂದು ಟೋಟಲ್ ಆಗಿ 4 ಸಲ ಈ ರೀತಿ ಮಾಡ್ಕೊತೀನಿ ಇದನ್ನು ಡಬಲ್ ಟ್ರಿಪಲ್ ಕ್ರೋಷೆಟ್ ಅಂತ ಕರಿತೀವಿ ಸೊ ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್ ಫಸ್ಟ್ ಡಬಲ್ ಕ್ರೋಷೆಟ್ ನೆಕ್ಸ್ಟ್ ತ್ರಿಬಲ್ ಕ್ರೋಷೆಟ್ ನೆಕ್ಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ ಇದಾದಮೇಲೆ ನಾನೇನು ಸ್ಮಾಲ್ ಗೋಲ್ಡ್ ಬೀಡ್ ತೋರಿಸಿದ್ದೆ ಅಲ್ವಾ ಆ ಗೋಲ್ಡ್ ಬೀಡನ್ನು ಆ್ಯಡ್ ಮಾಡ್ತೀನಿ ಸೊ ಥ್ರೆಡ್ಡಲ್ಲಿ ಈ ಗೋಲ್ಡ್ ಬೀಡನ್ನು ಸ್ಲೈಡ್ ಮಾಡಿಕೊಂಡು
ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ ಏನು ವರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಸಿಂಗಲ್ ಕ್ರೋಷೆಟ್ಸ್ನ ಹಾಕ್ಕೊಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಆ ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ಗೆ ಮೂರು ಅಥವಾ ನಾಲ್ಕು ಸಿಂಗಲ್ ಕ್ರೋಷೆಟ್ನ ವರ್ಕ್ ಮಾಡಿ. ನಾನಿಲ್ಲಿ ನಾಲ್ಕು ಸಿಂಗಲ್ ಕ್ರೋಷೆಟ್ನ ವರ್ಕ್ ಮಾಡಿಬಿಟ್ಟು, ಸೊ ಈ ರೀತಿ ವರ್ಕ್ ಮಾಡಿದ್ಮೇಲೆ ಮತ್ತೆ ರಿಂಗ್ಗೆ ಒಂದು ಸಿಂಗಲ್ ಕ್ರೋಷೆಯಿಂದ ಈ ಪೆಟಲ್ನ ಎಂಡ್ ಮಾಡ್ಕೊಬೇಕು. ಸೊ ರಿಂಗ್ಗೆ ಒಂದು ಸಿಂಗಲ್ ಕ್ರೋಷೆನ ಹಾಕಿಬಿಟ್ಟೆ ಈ ಪೆಟಲ್ನ ಎಂಡ್ ಮಾಡಬೇಕು. ನೋಡಿ ಈ ರೀತಿ ಫಸ್ಟ್ ಪೆಟಲಲ್ಲಿ ಫಾರ್ಮ್ ಆಗುತ್ತೆ. ಸೊ ಕಾಣಿಸ್ತಾ ಇದೆ ಅನ್ಕೊತೀನಿ ಫ್ರೆಂಡ್ಸ್, ತುಂಬಾ ಈಸಿಯಾಗೂ ಇದೆ ಈ ಡಿಸೈನು. ಇದೇ ಥರ ನಾವು ಟೋಟಲಾಗಿ ಐದು ಪೆಟಲ್ಸ್ನ ಆ ರಿಂಗಲ್ಲಿ ಫಾರ್ಮ್ ಮಾಡ್ಕೊಬೇಕು. ಮತ್ತು ಸೆಕೆಂಡ್ ಪೆಟಲ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಒನ್ ಡಬಲ್ ಕ್ರೋಷೆಟ್ನ ಮಾಡಬೇಕು. ಸೊ ಒನ್ ಡಬಲ್ ಕ್ರೋಷೆಟ್ ಹಾಕ್ತಿದ್ದಾಗೇ ಒಂದು ತ್ರಿಬಲ್ ಕ್ರೋಷೆಟ್ನ ವರ್ಕ್ ಮಾಡಬೇಕು. ಸೊ ಇವಾಗ ತ್ರಿಬಲ್ ಕ್ರೋಷೆಟ್ ಆದ ನಂತರ ಡಬಲ್ ಟ್ರಿಪಲ್ ಕ್ರೋಷೆಟ್ನ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ ಮೂರು ಸಲ ದಾರ ತೊಗೊಂಡು ಸೇಮ್ ನೀವು ಯಾವ ರೀತಿ ಡಬಲ್ ಕ್ರೋಷೆಟ್ ಅಥವಾ ತ್ರಿಬಲ್ ಕ್ರೋಷೆಟ್ ವರ್ಕ್ ಮಾಡ್ತೀರ ಅದೇ ಥರನೇ, ಬಟ್ ಇಲ್ಲಿ ನಾಲ್ಕು ಸಲ ಎರಡು ಲೂಪಿಂದ ಒಂದು ಅನ್ನೋ ರೀತಿ ಮಾಡ್ಕೊಬೇಕಾಗತ್ತೆ. ಇದಾದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಆದಮೇಲೆ ಇದನ್ನು ಲಾಕ್ ಆದರೂ ಮಾಡಿ, ಇಲ್ಲಾಂದರೆ ಹಾಗೆ ಕೂಡ ನೀವು ಸಿಂಗಲ್ ಕ್ರೋಷೆಟ್ಸ್ನ ಕಂಟಿನ್ಯೂ ಮಾಡ್ಬೋದು. ಸಿಂಗಲ್ ಕ್ರೋಷೆಟ್ಸ್ ಎಲ್ಲಿ ವರ್ಕ್ ಮಾಡೋದು ಅಂದರೆ ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ ಏನಿದೆ ಅಲ್ಲಿಗೆ ನಾಲ್ಕು ಸಿಂಗಲ್ ಕ್ರೋಷೆಟ್, ನಾಲ್ಕು ಅಥವಾ ಮೂರು ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ರಿಂಗ್ಗೆ ಒಂದು ಸಿಂಗಲ್ ಕ್ರೋಷೆಟ್ನ ವರ್ಕ್ ಮಾಡಿದ್ಮೇಲೆ ಈ ಪೆಟಲ್ನ ಎಂಡ್ ಮಾಡ್ಕೊಬೇಕು. ಆವಾಗ ನೀಟಾಗಿ ಫಿನಿಷಿಂಗ್ ಬರುತ್ತೆ. ನೋಡಿ ನಾನಿವಾಗ ಎರಡು ಪೆಟಲ್ಸ್ನ ಫಾರ್ಮ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಬಂದಿದೆ ಫ್ರೆಂಡ್ಸ್. ಅಲ್ಲಿ ನಾನೇನು ಸ್ಮಾಲ್ ಗೋಲ್ಡ್ ಬೀಡ್ ಹಾಕಿದ್ದೀನಿ ಅದು ಆಪ್ಷನಲ್ ಇದೆ, ನೀವು ಅದನ್ನು ಹಾಕ್ದಿರೋ ಕೂಡ ಟ್ರೈ ಮಾಡ್ಬೋದು ಡಿಸೈನ್, ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಲ್ಲಿ ವರ್ಕ್ ಮಾಡೋದು ಅಂತ. ನೋಡಿ ನೆಕ್ಸ್ಟ್ ಪೆಟಲಲ್ಲಿ ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಬೀಡನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನೋಡಿ ಫಸ್ಟ್ ಎರಡು ಪೆಟಲ್ಸ್ಗೆ ಬೀಡನ್ನು ಹಾಕಿದ್ದೀನಿ, ಬಟ್ ಇಲ್ಲಿ ಬೀಡ್ ಆ್ಯಡ್ ಮಾಡಲ್ಲ. ಅದರ ಬದಲು ಏನು ಮಾಡಬೇಕು, ಜಸ್ಟ್ ನೀವು ಒಂದು ಚೈನ್ ವರ್ಕ್ ಮಾಡಿಬಿಟ್ಟು ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ಗೆ ಸಿಂಗಲ್ ಕ್ರೋಷೆಟ್ಸ್ನ ಮಾಡ್ಕೊಬೇಕು. ಸೊ ಏನೂ ಡಿಫ್ರೆನ್ಸ್ ಇಲ್ಲ, ಬೀಡ್ ಬದಲು ಒಂದು ಚೈನನ್ನು ಹಾಕ್ಕೊಂಡೇ ನಾವು ಸಿಂಗಲ್ ಕ್ರೋಷೆಟ್ಸ್ನ ಮಾಡ್ಕೊಬೇಕಾಗತ್ತೆ. ಸಿಂಗಲ್ ಕ್ರೋಷೆಟ್ಸ್ ಎಲ್ಲ ಆದಮೇಲೆ ಮತ್ತೆ ರಿಂಗಲ್ಲಿ ನಾವು ಒಂದು ಸಿಂಗಲ್ ಕ್ರೋಷೆಟ್ನ ಮಾಡಿಬಿಟ್ಟು ಈ ಪೆಟಲ್ನ ಫಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ನಾನು ಹೇಳಿದೆ ಅಲ್ವಾ, ಬೀಡ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಬೀಡ್ ಹಾಕಲಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಂದು ಚೈನ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ನಾನು ಇದೇ ರೀತಿ ಇನ್ನೂ ಎರಡು ಪೆಟಲ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇವಾಗ ಟೋಟಲಾಗಿ ಫೈವ್ ಪೆಟಲ್ಸ್ ಫಿನಿಷ್ ಆಗಿದೆ. ಪೆಟಲ್ಸ್ ಎಂಡ್ ಮಾಡಬೇಕಾದ್ರೆ ಯಾವ ರೀತಿ ಅಂದರೆ ರಿಂಗ್ಗೆ ಒಂದು ಸಿಂಗಲ್ ಕ್ರೋಷೆಟ್ನ ವರ್ಕ್ ಮಾಡಿ ಪೆಟಲ್ನ ಎಂಡ್ ಮಾಡಿದ್ದೀನಿ. ಇವಾಗ ಅಲ್ಲಿಂದ ಡೈರೆಕ್ಟಾಗಿ ನಾವೇನು ಫೈವ್ ಚೈನ್ಸ್ ವರ್ಕ್ ಮಾಡಿದ್ವಿ ಅಲ್ವಾ ರಿಂಗ್ ಅಟ್ಯಾಚ್ ಮಾಡೋದಕ್ಕೆ ಮುಂಚೆ, ಸೊ ಆ ಫೈವ್ ಚೈನ್ಗೆ ಅಲ್ಲಿಂದನೇ ಡೈರೆಕ್ಟಾಗಿ ಸಿಂಗಲ್ ಕ್ರೋಷೆಟ್ಸ್ನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಷೆಟ್ಸ್ ಎಷ್ಟು ಅಂದರೆ ಕೆಳಗಡೆ ಎರಡು ಲೈನಲ್ಲಿ ಎಷ್ಟು ಸಿಂಗಲ್ ಕ್ರೋಷೆಟ್ಸ್ ಹಾಕಿರ್ತೀರ, ನೀವು ಫೈವ್ ಹಾಕಿದರೆ ಇಲ್ಲೂ ಕೂಡ ಫೈವ್ ವರ್ಕ್ ಮಾಡಿ, ಆರ್ ಎಲ್ಸ್ ಸಿಕ್ಸ್ ಸಿಂಗಲ್ ಕ್ರೋಷೆಟ್ಸ್ ಹಾಕಿದರೆ ಇಲ್ಲೂ ಕೂಡ ಸಿಕ್ಸ್ ಸಿಂಗಲ್ ಕ್ರೋಷೆಟ್ಸ್ನ ವರ್ಕ್ ಮಾಡ್ಕೊಬೇಕು. ಸೊ ಯಾಕೆ ಒಂದೇ ಕೌಂಟಿಂಗ್ಸ್ ಹಾಕಬೇಕು ಅಂದರೆ ಲೆಂತು ಒಂದೇ ಲೆವೆಲಲ್ಲಿ ಬರುತ್ತೆ, ಡಿಸೈನಿನ ಲೆಂತು ಒಂದೇ ಲೆವೆಲಲ್ಲಿ ಬಂದಾಗ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಸೊ ನೋಡಿ ಈ ರೀತಿ ನಾವು ಫ್ಲವರ್ಸ್ನ ಅಲ್ಲಿ ಫಾರ್ಮ್ ಮಾಡ್ಕೊಬೇಕು, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇವಾಗ ಎಂಡ್ ಮಾಡ್ಕೊಬೇಕಾದ್ರೂ ಕೂಡ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಎಂಡ್ ಮಾಡ್ಕೊಬೇಕು. ಸೊ ಅಗೇನ್ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಥ್ರೆಡ್ಡಲ್ಲಿ. ಥ್ರೆಡ್ಡಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಬಟ್ಟೆಗೆ ಫಿಕ್ಸ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಏನು ಡಿಸ್ಟೆನ್ಸ್ ಕೊಟ್ಕೊಂಡಿರ್ತೀರ ಅಲ್ವಾ ಅದೇ ಡಿಸ್ಟೆನ್ಸಲ್ಲಿ ಈ ಕಡೆ ಸೈಡ್ ಕೂಡ ಸೇಮ್ ಡಿಸ್ಟೆನ್ಸನ್ನು ಕೊಟ್ಟು ನಾವು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ಫಸ್ಟ್ ಫ್ಲವರ್ ಮೋಟಿಫು ಕಂಪ್ಲೀಟ್ ಆಗೋಗುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಾರಿಗೆ ಫುಲ್ಲಾಗಿ ನೀವು ವರ್ಕ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಡಿಸೈನ್ನ ನೆಕ್ಸ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೋದು. ಒಂದೇ ಕಲರ್ ದಾರದಲ್ಲಿ ಈ ಡಿಸೈನ್ ಬೇಕು ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ನಾನೇನು ಮಾಡ್ತೀನಿ, ನೆಕ್ಸ್ಟು ಫ್ಲವರ್ ಪ್ಯಾಟ್ರನ್ನ ಮಾಡೋದಕ್ಕೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಆ ರೀತಿ ಕೂಡ ಮಾಡ್ಬೋದು, ಒಂದೊಂದು ಫ್ಲವರ್ ಮೋಟಿಫ್ ಪ್ಯಾಟ್ರನು ಒಂದೊಂದು ಕಲರಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ಒಂದು ಕಲರಲ್ಲಿ ಮಾಡಿ
ನೆಕ್ಸ್ಟ್ ಇನ್ನು ಮೂರು ನಾಲ್ಕು ಕೂಡ ಬೇರೆ ಕಲರಲ್ಲಿ ವರ್ಕ್ ಮಾಡ್ಬೋದು. ಸದ್ಯಕ್ಕೆ ನಾನು ಸ್ವಲ್ಪ ದಾರ ಬಿಟ್ಬಿಟ್ಟು ಟ್ರಿಮ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇಲ್ಲಿ ನೆಕ್ಸ್ಟ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಎರಡೂ ದಾರನ ಸೇರಿಸ್ಕೊಂಡು ನಾವು ನಾಟ್ ಮಾಡ್ಕೊಬೇಕು. ನಾನಿಲ್ಲಿ ನೆಕ್ಸ್ಟ್ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ ಅಲ್ವಾ, ಇದು ಕೂಡ ಆರೆಳೆ ಸಿಲ್ಕ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಸೊ ಈ ರೀತಿ ಎರಡು ದಾರನ ಸೇರಿಸ್ಕೊಂಡು ನಾಟ್ ಮಾಡ್ಕೊಂಡಿದ್ದ ನಂತರ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ವರ್ಕ್ ಮಾಡಿದ್ರೂ ಅಷ್ಟೇ ತುಂಬಾ ಕಲರ್ಫುಲ್ಲಾಗಿ ಡಿಸೈನು ಬರುತ್ತೆ. ಸೊ ನಿಮ್ಮ ಸಾರೀಸಲ್ಲಿ ಜಾಸ್ತಿ ಕಲರ್ಸ್ ಇದ್ದಾಗ, ಮೂರು ನಾಲ್ಕು ಕಲರ್ಸ್ ಇದ್ದಾಗ ಈ ಥರ ಜಾಸ್ತಿ ಕಲರ್ಸನ್ನು ಯೂಸ್ ಮಾಡಿಬಿಟ್ಟು ಈ ಡಿಸೈನ ವರ್ಕ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಪ್ರೀವಿಯಸ್ ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡಬೇಕು. ಈ ಬ್ಲೂ ದಾರನ ತೊಗೊಂಡು ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಆದ ನಂತರ ಫಸ್ಟಲ್ಲಿ ಏನು ಮಾಡಬೇಕು, ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ವೀಟ್ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಬೀಡನ್ನು ಆ್ಯಡ್ ಮಾಡಿದ್ಮೇಲೆ ಇದನ್ನು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ಲಾಕ್ ಮಾಡಿನೇ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ತ್ರಿಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವು ಮುಂಚೆ ಏನು ಡಿಸ್ಟೆನ್ಸ್ ಕೊಟ್ಟಿರ್ತೀರ ಅದೇ ಡಿಸ್ಟೆನ್ಸಲ್ಲಿ ಇಲ್ಲೂ ಕೂಡ ವರ್ಕ್ ಮಾಡಬೇಕಾಗತ್ತೆ. ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ತ್ರಿಬಲ್ ಕ್ರೋಶೆಟ್ ಆದ ನಂತರ ಈ ತ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡ್ಕೊತಾ ಬರಬೇಕಾಗತ್ತೆ. ಸೊ ನಾನು ಮತ್ತೆ ಇಲ್ಲಿ ವರ್ಕ್ ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ವೀಡಿಯೋ ತುಂಬಾ ಲೆಂತಿ ಆಗೋಗುತ್ತೆ. ಹಾಗಾಗಿ ನೀವು ಫಸ್ಟ್ ಮೋಟಿವ್ ಪ್ಯಾಟರ್ನ ರೆಫರ್ ಮಾಡ್ಕೊಳ್ಳಿ, ಅಲ್ಲೇ ಕ್ಲಿಯರಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ರೆಫರ್ ಮಾಡಿದ್ರೆ ಸಾಕು, ಗೊತ್ತಾಗೋಗುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ದಾರನೆಲ್ಲ ಟ್ರಿಮ್ ಮಾಡಿಬಿಟ್ಟು ಗ್ಲೂ ಹಾಕ್ಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಆಗೋಗುತ್ತೆ. ಇದೇ ಥರ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಫಸ್ಟ್ ಎರಡು ಫ್ಲವರ್ ಪ್ಯಾಟ್ರನ್ನ ಬೀಡ್ಸ್ ಹಾಕ್ತೀರಾ ಮಾಡಿದರೆ, ನೆಕ್ಸ್ಟ್ ಎರಡು ಫ್ಲವರ್ ಪ್ಯಾಟ್ರನ್ಸ್ನ ಬೀಡ್ ಹಾಕಿ ಮಾಡಿದ್ದೀನಿ. ಎರಡೂ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈ ಎರಡರಲ್ಲಿ ನಿಮಗೆ ಯಾವುದು ಲೈಕ್ ಆಗುತ್ತೋ ಆ ರೀತಿ ನೀವು ಟ್ರೈ ಮಾಡ್ಬೋದು. ಹಾಗೆ ನಾನು ಫುಲ್ಲಾಗಿ ಒಂದು ಪ್ಯಾಟ್ರನ್ನ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ಬೇಕಾದರೆ ಈ ಮೇಲೆ ಪೋರ್ಷನ್ನ ನೀವು ಒಂದು ಕಲರಲ್ಲಿ ಮಾಡಿ, ಕೆಳಗಡೆ ಫ್ಲವರ್ ಪೆಟಲ್ಸ್ನ ನೆಕ್ಸ್ಟ್ ಕಲರಲ್ಲಿ ಕೂಡ ಟ್ರೈ ಮಾಡ್ಬೋದು. ಆ ರೀತಿ ಮಾಡಿದಾಗ ಎರಡು ಸ್ಟೆಪ್ಪಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಬಟ್ ನಾನಿವಾಗ ಏನು ತೋರಿಸಿದ್ದೀನಿ ಈ ರೀತಿ ಮಾಡ್ಕೊಳೋದ್ರಿಂದ ಒಂದೇ ಸ್ಟೆಪ್ಪಲ್ಲಿ ಈಸಿಯಾಗಿ ನೀವು ಫಿನಿಷ್ ಮಾಡ್ಬೋದು. ಸೊ ನಿಮಗೆ ಟೂ ಕಲರ್ಸಲ್ಲಿ ಬೇಕಾದರೆ ಫಸ್ಟ್ ಲೈನನ್ನು ಒಂದು ಕಲರಲ್ಲಿ ಫಿನಿಷ್ ಮಾಡ್ಕೊಂಬಿಡಿ, ಮತ್ತು ಕೆಳಗಡೆ ರಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಕಲರ್ ದಾರ ತೊಗೊಂಡು ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ದಾರನ ಟ್ರಿಮ್ ಮಾಡಬೇಕು. ಮತ್ತು ನೆಕ್ಸ್ಟ್ ರಿಂಗ್ ತೊಗೊಂಡು ಅಲ್ಲೇ ದಾರನ ಆ್ಯಡ್ ಮಾಡಿ ಟ್ರಿಮ್ ಮಾಡಬೇಕಾಗತ್ತೆ. ಸೊ ಪ್ರತಿ ಸಲ ಈ ರೀತಿ ದಾರನ ಆ್ಯಡ್ ಮಾಡಿ ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎರಡರಲ್ಲಿ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಟ್ರೈ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಡಿಸೈನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋಸ್ ಹಾಕ್ತಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ, ನೀವು ನನ್ನ ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.